ತುಂಬಾ ಎಮೋಷನಲ್ ಆಗಿತ್ತು, ತುಂಬಾ ಓವರ್ವೆಲ್ಮಿಂಗ್ ಆಗಿತ್ತು. ಪ್ರತಿ ಒಂದು ಸೀಕ್ವೆನ್ಸ್ ಅಲ್ಲಿ ಅವ್ರು ರಿಯಾಕ್ಟ್ ಮಾಡ್ತಿದ್ದ ರೀತಿ ನೋಡಿ ನಮಗ್ ಖುಷಿ ಆಗ್ತಿತ್ತು. ಅಂಡ್ ಯಾರ್ಯಾರು ಸಿನಿಮಾ ನೋಡಿ ಯುನೋ ಅಪ್ರಿಷಿಯೇಟ್ ಮಾಡಿದ್ದಾರೆ ಅವರೆಲ್ರಿಗೂ ಮೊದಲನೇದಾಗಿ ಥ್ಯಾಂಕ್ ಯು. ಇಡೀ ತಂಡದಿಂದ ಥ್ಯಾಂಕ್ ಯು, ಬಿಕಾಸ್ ಇದು ಒಂದೂವರೆ ವರ್ಷ ಎರಡು ವರ್ಷ ಕಷ್ಟಪಟ್ಟು ಇಷ್ಟಪಟ್ಟು ಮಾಡಿದಂಥ ಒಂದು ಸಿನಿಮಾ. ಎಸ್ಪೆಷಲಿ ಹುಡುಗರು ಇವತ್ತು ಪ್ರತಿಯೊಬ್ಬರು ಫ್ರೇಮಲ್ಲಿ ಬರ್ತಾ ಇದ್ದಂಗೆ ನನಗೆ ಪ್ರತಿಯೊಬ್ಬರು ಹೀರೋಗಳ ಥರ ಕಾಣಿಸ್ತಿದ್ರು. ಆ್ಯಂಡ್ ಅವ್ರು ಹಾಕಿದ ಎಫರ್ಟು ಇವತ್ತು ಸ್ಕ್ರೀನ್ ಮೇಲೆ ಕಾಣಿಸ್ತಿತ್ತು. ನನಗಂತೂ ನನಗೆ ನಂಬಕ್ಕಾಗ್ತಿಲ್ಲ ಅವ್ರು ಫಸ್ಟ್ ಟೈಮ್ ಆನ್ ಸ್ಕ್ರೀನ್ ಬರ್ತಿದ್ದಾರೆ ಅಂತ. ಅಷ್ಟು ಒಳ್ಳೆ ಪರ್ಫಾರ್ಮೆನ್ಸ್ ಕೊಟ್ಟರು. ಆ್ಯಂಡ್ ಈ ಸಿನಿಮಾಲಿ ಬರೋ ಪ್ರತಿಯೊಂದು ಕ್ಯಾರೆಕ್ಟರು ಯಾರು ಎಲ್ರಿಗೂ ಒಂದು ಕಡೆ ಕನೆಕ್ಟ್ ಆಗ್ತಾರೆ ಅನಿಸುತ್ತೆ. ಆ್ಯಂಡ್ ನಾವೇನು ನೈಂಟೀಸ್ ಸಿನಿಮಾ ನೈಂಟೀಸ್ ಕರ್ಕೊಂಡು ಹೋಗ್ತೀವಿ ಅಂತ ಹೇಳಿದ್ವಿ, ಆ್ಯಸ್ ಅನ್ ಆಡಿಯನ್ಸ್ ನನಗೆ ಅದು ಫೀಲ್ ಆಯಿತು. ಎಲ್ಲೋ ಆ ಕತೆ ಜೊತೆಗೆ ಆಡಿಯನ್ಸ್ ಕೂಡ ಟ್ರಾವೆಲ್ ಆಗ್ತಿದ್ರು. ಸೊ ಸಿಕ್ಕಾಪಟ್ಟೆ ಖುಷಿ ಆಯಿತು. ಆ್ಯಂಡ್ ಜನ ರಿಯಾಕ್ಷನ್ ನೋಡೋದಕ್ಕೆ ನಾವು ಆ್ಯಕ್ಚುಲಿ ಫಸ್ಟ್ ಡೇ ಫಸ್ಟ್ ಅವ್ರ ಜೊತೆ ಕೂತು ಸಿನಿಮಾ ನೋಡೋದೆ ಅವ್ರ ರಿಯಾಕ್ಷನ್ ನೋಡೋದಕ್ಕೆ. ಸೊ ಅವ್ರ ರಿಯಾಕ್ಷನ್ ನೋಡಿ ನಿಜವಾಗ್ಲೂ ತುಂಬ ಖುಷಿ ಆಯಿತು. ಬಿಕಾಸ್ ನಾನು ಅವ್ರನ್ನ ಒಂದೂವರೆ ವರ್ಷ ಅವ್ರ ಗ್ರೋತ್ ನೋಡಿದ್ದೀನಿ ಸರ್. ಅವ್ರು ಫಸ್ಟ್ ಡೇ ಸೆಟ್ಟಿಗೆ ಬಂದಾಗ ಹೆಂಗಿದ್ರು ಅಥವಾ ಆ್ಯಂಡ್ ನಾವು ಅವ್ರ ರಿಹರ್ಸಲ್ ಹೇಗೆ ಮಾಡ್ತಿದ್ರು, ಅದಾದಮೇಲೆ ನಾವು ಪ್ರಮೋಷನ್ ಟೈಮಲ್ಲಿ ಅವ್ರದ್ದು ಆನ್ ಸ್ಕ್ರೀನ್ ಆಫ್ ಸ್ಕ್ರೀನ್ ಎರಡೂ ಮಾತಾಡ್ತಿದ್ದೀನಿ ನಾನು. ಸೊ ಇವತ್ತು ನಾನು ಅವ್ರನ್ನೆಲ್ಲ ನೋಡ್ತಾ ಇದ್ದಾಗ ನಂಗೆ ನಿಜವಾಗ್ಲೂ ಹೆಮ್ಮೆ ಅನಿಸ್ತು. ಲೈಕ್ ನಾವು ಅವ್ರ ಸೆಟ್ಟಿಗೆ ಬಂದಾಗ ಇನ್ನೂ ಏನೂ ಗೊತ್ತಿರಲಿಲ್ಲ ಅವ್ರಿಗೆ, ಬಟ್ ಇವತ್ತು ಆ ಒಂದು ಸ್ಕ್ರೀನ್ ಮೇಲೆ ನಾನು ಹೇಳ್ದಂಗೆ ಹೀರೋಗಳ ಥರ ಕಾಣಿಸಿದ್ದಾರೆ. ಆ್ಯಂಡ್ ಪ್ರತಿಯೊಬ್ಬರು ಡೈವ್ ಆಗಿರ್ಬೋದು ಅದೆಲ್ಲ ನನಗೆ ನಾವು ಅಂದರೆ ನಾವು ಬ್ಯಾಕ್ ಸೀನ್ಸ್ ನೋಡಿರೋದ್ರಿಂದ ಆ ಡೈವ್ ಮಾಡಿದಾಗ ಅದೆಷ್ಟು ಏಟ್ ಬಿಡ್ತಿತ್ತು, ನಾವೆಲ್ಲ ಹೋಗಿ ಎಷ್ಟು ಸತಿ ಫಸ್ಟ್ ಏಡ್ ಮಾಡಿದ್ದೀವಿ. ಸೊ ಅದೆಲ್ಲ ನೆನಪಾಗ್ತಿತ್ತು ನನಗೆ. ಆ್ಯಂಡ್ ಪ್ರತಿಯೊಂದು ಹುಡುಗರು ಅಷ್ಟೇ ಎಷ್ಟು ಡೆಡಿಕೇಶನಿಂದ ಕೆಲಸ ಮಾಡಿದ್ದಾರೆ ಸರ್. ಅವರು ಬೆಳಿಗ್ಗೆ ಇದೆಲ್ಲ ನಾವು ಹೇಳಿದ್ದೀವಿ, ಬೆಳಿಗ್ಗೆ 4 ಗಂಟೆಗೆ ಎದ್ದು. ಸೊ ಇವತ್ತು ನಾವು ಆ ಕಷ್ಟ ಎಲ್ಲ ಪಾಪ ಅವ್ರಿಗೆ ಹೇಗಿರ್ಬೇಕು, ಮೊದಲನೇ ಬಾರಿಗೆ ಅವ್ರನ್ನ ಅವ್ರ ಸ್ಕ್ರೀನ್ ಮೇಲೆ ನೋಡ್ತಾರೆ. ಸೊ ಅವ್ರಿಗೆ ನಾನು ಅವ್ರು ನೋಡಿ ಎಮೋಷನಲ್ ಆದೆ ಅಷ್ಟೇ. ಜಡೇಶ್ವರ್ ಹುಡುಗಿ ಎರಡನೇ ಸಿನಿಮಾ ಕೂಡ ಸಕ್ಸಸ್ ಆಗಿದೆ. ಸೊ ಅವ್ರ ಡೈರೆಕ್ಷನ್ಗೆ ಎಲ್ಲರ ಕಡೆಯಿಂದ ಒಂದು ವಿಶ್ ಸಿಗ್ತಿದೆ, ಏನು ಹೇಳಿ? ಐ ಥಿಂಕ್ ಕನ್ನಡ ಇಂಡಸ್ಟ್ರೀಲಿ ಒಂದು ಹೊಸತನ, ಹೊಸ ವೇ ಆಫ್ ಶೋಯಿಂಗ್ ಸಿನಿಮಾ ಕಥೆನ ಜಡೇಶ್ ಸರ್ ತಂದಿದ್ದಾರೆ ಅನಿಸುತ್ತೆ. ಆ್ಯಂಡ್ ನಿಜವಾಗ್ಲೂ ಇವತ್ತು ಸಿನಿಮಾನ ಅಷ್ಟು ಜನ ಎಂಜಾಯ್ ಮಾಡ್ತಿದ್ದಾರೆ ಅಂದರೆ ಬಿಕಾಸ್ ಆಫ್ ಹಿಮ್. ಆ ಕತೆ ಜೊತೆಗೆ ಜನ ಟ್ರಾವೆಲ್ ಆಗ್ತಿದ್ದಾರೆ. ಕತೆ ಎಲ್ರಿಗೂ ಓಕೆ, ಒಂದು ಹಳ್ಳಿಲಿ ನಡೆಯೋ ಕತೆ ಒಂದು, ಇನ್ನೊಂದು ಖೋಖೋ ಮೇಲೆ ನಡೀತಾ ಇದೆ. ಖೋಖೋಗೂ ಹಳ್ಳಿಗೂ ಏನು ಸಂಬಂಧ, ಇದೆಲ್ಲ ಕನ್ಫ್ಯೂಷನ್ ಇತ್ತು. ಬಟ್ ಅದನ್ನು ಎಷ್ಟು ನೀಟಾಗಿ ತೊಗೊಂಡು ಹೋಗ್ತಾರೆ ಆ್ಯಂಡ್ ಖೋಖೋಗೆ ಯಾಕಷ್ಟು ಪ್ರಿಫರೆನ್ಸ್ ಕೊಟ್ಟಿದ್ದಾರೆ ಅಂತ ಈ ಸಿನಿಮಾನಲ್ಲಿ ತೋರಿಸಿದ್ದಾರೆ. ಸೊ ಐ ಥಿಂಕ್ ಸ್ಕ್ರೀನ್ ಪ್ಲೇ ಆಗಿರ್ಬೋದು, ಪ್ರತಿ ಒಂದಕ್ಕೂ ಈಸ್ ಒನ್ ಐ ಥಿಂಕ್ ಅವ್ರು ಗೆದ್ದಿದ್ದಾರೆ. ಆ್ಯಂಡ್ ಅಷ್ಟೇ ಎಫರ್ಟು ಅಫ್ಕೋರ್ಸ್ ಶರಣ್ ಸರ್ ಮತ್ತು ತರುಣ್ ಸರ್ದು ಇದೆ. ಬ್ಯಾಕ್ ಹ್ಯಾಂಡ್ ಪಿಲ್ಲರ್ ಸ್ಟ್ರಾಂಗ್ ಆಗಿದ್ದರೆ ನಾವೆಲ್ಲ ಆನ್ ಸ್ಕ್ರೀನಲ್ಲಿ ಚೆನ್ನಾಗಿ ಕಾಣಿಸ್ಬೋದು ಅಥವಾ ಚೆನ್ನಾಗಿ ಪರ್ಫಾರ್ಮ್ ಮಾಡ್ಬೋದು. ಸೊ ನನ್ನ ಒಂದು ಪಾತ್ರಕ್ಕೆ ಯಾರ್ಯಾರು ಪ್ರಶಂಸೆ ಕೊಟ್ಟಿದ್ದಾರೆ, ಫಸ್ಟ್ ಆಫ್ ಆಲ್ ಅವರೆಲ್ರಿಗೂ ಥ್ಯಾಂಕ್ ಯು. ಆ್ಯಂಡ್ ನನಗೆ ಈ ಪಾತ್ರ ಕೊಟ್ಟಂಥ ಮತ್ತು ಜಡೇಶ್ ಸರ್ಗೆ, ನನ್ನ ನಂಬಿ ಈ ಕ್ಯಾರೆಕ್ಟರ್ ಕೊಟ್ಟಿದ್ದಾರೆ, ಮತ್ತೊಂದು ಸಿನಿಮಾ ಕೊಟ್ಟಿದ್ದಾರೆ ಅಂದರೆ ಗುರು ಶಿಷ್ಯರು ಮತ್ತೊಂದು ಸಿನಿಮಾ ಕೊಟ್ಟರು ನನಗೆ. ಸೊ ಆ ನಂಬಿಕೆ ನಾನು ಉಳಿಸ್ಕೊಂಡಿದ್ದೀನಿ ಅಂತ ಅಂದ್ಕೊಂಡಿದ್ದೀನಿ. ಸೊ ಇಡೀ ಚಿತ್ರತಂಡಕ್ಕೆ ನಾನು ಥ್ಯಾಂಕ್ ಯು ಹೇಳ್ತೀನಿ, ಬಿಕಾಸ್ ಈ ಸಿನಿಮಾದಿಂದ ನನಗೊಂದು ಒಳ್ಳೆ ಫ್ರೆಂಡ್ಸ್ ಸಿಕ್ಕಿದ್ದಾರೆ, ಒಂದೊಳ್ಳೆ ಎಕ್ಸ್ಪೀರಿಯನ್ಸ್ ಸಿಕ್ಕಿದೆ. ಕಡೆಯವರೆಗೂ ನಾನು ಇದನ್ನು ರೀಕಾಲ್ ಮಾಡುವಂಥ ಒಂದು ಅನುಭವಗಳು ನನ್ನ ಹತ್ರ ಇದೆ. ಸೊ ಓಕೆ, ಹೌದಾ ಸರ್? ನಮ್ಮ ಮಮ್ಮಿನೂ ಅಷ್ಟೇ ತುಂಬ ಎಮೋಷನಲ್ ಆಗಿದ್ದರು. ಒನ್, ಬಿಕಾಸ್ ಕತೆ ಆಗಿತ್ತು, ಅವ್ರಿಗೂ ಸಿನಿಮಾ ಆ್ಯಸ್ ಅನ್ ಆಡಿಯನ್ಸ್ ಅವ್ರು ನೋಡ್ತಾರೆ ಅಲ್ಲ ಸಿನಿಮಾನ. ಸೊ ಮಮ್ಮಿಗೆ ಮ್ಯಾಚ್ ಕ್ಲೈಮ್ಯಾಕ್ಸ್ ಏನಿತ್ತು ಅದು ತುಂಬಾ ಇಷ್ಟ ಆಯಿತು. ಸೊ ಅವ್ರು ಹೇಳ್ತಿದ್ರು ಹೆಂಗೆ ಅವರೆಲ್ಲ ಹಂಗೆ ಹಾರ್ತಾ ಇದ್ದಾರೆ ಅಂತ. ಸೊ ಐ ಥಿಂಕ್ ಎಲ್ಲರೂ ಮೈಂಡಲ್ಲೂ ಆಡಿಯನ್ಸ್ಗೆ ಅದೊಂದಿದೆ, ಓಕೆ ಮಕ್ಕಳು ಹೆಂಗೆ ಹಾರ್ತಿದ್ದಾರೆ ಫುಲ್ ಎಲ್ಲ ಕಡೆ ಡೈವ್ ಡೈವ್ ಡೈವ್. ಸೊ ಎಲ್ರಿಗೂ ಏನು ಹೇಳ್ತೀನಿ ಅಂದರೆ ಸಿನಿಮಾನ ಯಾರ್ಯಾರು ನೋಡಿದ್ದೀರಾ, ಸೊ ಥ್ಯಾಂಕ್ ಯು ಸೋ ಮಚ್. ಇನ್ನಷ್ಟು ಜನಕ್ಕೆ ಹೇಳಿ, ಹೊಸ ಪ್ರತಿಭೆಗಳು ತೆರೆ ಮೇಲೆ ಬರ್ತಿದ್ದಾವೆ, ಸೊ ಅವ್ರಿಗೆ ಸಪೋರ್ಟ್ ಮಾಡಿ. ಆ್ಯಂಡ್ ಒಳ್ಳೆ ಚಿತ್ರ ಅಂತ ಜನ ಹೇಳ್ತಿದ್ದಾರೆ, ಸೊ ಒಳ್ಳೆ ಚಿತ್ರನ ಯಾವಾಗಲೂ ನೀವು ಸಪೋರ್ಟ್ ಮಾಡಿದ್ದೀರಾ, ಸೊ ಹಾಗೆ ನಮ್ಮ ಸಿನಿಮಾನ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್.